Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರಿಪೋರ್ಟ್ಸ್ ನೈನಿ ನೋಡಬಾರ್ದು ಅಂತ ಅನ್ಕೊಂಡೆ. ಹೀಗೆ ನೋಡಿದ್ರೆ ಮನೆಯವರೆಲ್ರಿಗೂ ಆ ವಿಷಯ ಗೊತ್ತಾಗೋ ಆಗಿದೆ. ಏನ್ ಮಾಡ್ಲಿ? ಆಹಾ, ಎಂತ ಅದೃಷ್ಟ ಇದು ಅಕ್ಕ. ನಿನ್ ರಿಪೋರ್ಟ್ಸ್ ಹೇಗಿದೆ ಅಂತ ಕೇಳಿದ್ರೆ ಅಮ್ಮನವ್ರ ಫೋಟೋ ಕಡೆ ನೋಡಿ ಕೈ ಜೋಡಿಸಿ ನಿಲ್ತಿದ್ದೆ ಹೊರತು ನನ್ ಹತ್ರ ಒಂದು ಹೇಳ್ಕೊಂಡಿಲ್ಲ. ಈಗ ಆ ರಿಪೋರ್ಟ್ ಸಖಿ ಕೈಲಿದೆ ಅಂತಂದ್ರೆ ಅದನ್ ಸಂಪಾದಿಸಿದಕ್ಕೆ ಅವಳನ್ನ ಮೆಚ್ಕೊಳ್ಳೇಬೇಕು. ಅವಳೇನ್ ಸಂಪಾದಿಸಿದ್ಲು ಅವಳ ಮುಖ? ವಿಶಾಲ್ ರೂಮ್ ಇಂದ ಕತ್ಕೊಂಡ್ ಬಂದಿರ್ತಾಳೆ ಅವಳು. ಸಖಿ, ಕಳ್ತನದಿಂದ ತಂದಿದ್ಯಲ್ಲ, ನಿನಗೆ ನಾಚಿಕೆ ಆಗ್ತಿಲ್ವಾ? ಮೊಬೈಲ್ ಚಾರ್ಜರ್ ಹುಡ್ಕೊಂಡು ಹೋಗಿದ್ದೆ, ಸಿಗ್ಲಿಲ್ಲ. ಇದ್ ಸಿಕ್ಕಿದಕ್ಕೆ ತೋರ್ಸೋಣ ಅಂತ ಆಂಟಿ ಹತ್ರ ತಗೊಂಡ್ ಹೋಗ್ತಿದ್ರೆ ಈ ಶಾರ್ಟ್ ಅಂಕಲ್ ಇಂದ ನಾನ್ ಕೆಳಗ್ ಬಿದ್ದೆ. ಅದೆಲ್ಲ ಹಾಗಿರ್ಲಿ, ರಿಪೋರ್ಟ್ಸ್ ತಗೊಂಡ್ ಬಂದಿದ್ಯಲ್ಲ, ಅದ್ರಲ್ಲಿ ಏನಿದೆ ಅಂತ ನೀನ್ ಓದೋದಕ್ಕೂ ಮುಂಚೆ ವಿಶಾಲ ಹೇಳಿದ್ರೆ ಚೆನ್ನಾಗಿರುತ್ತೆ. ವಲ್ಲಭ, ಹಾಸ್ಪಿಟಲ್ ರಿಪೋರ್ಟ್ ಡೀಟೇಲ್ಸ್ ಈಗ ಯಾಕೆ ಹೇಳು? ಅದ್ ನಮ್ ಪರ್ಸನಲ್ ಅಂತ ಅನ್ಕೊಂಡು ಆ ಫೈಲ್ ಕೊಟ್ರೆ ಚೆನ್ನಾಗಿರತ್ತ. ವಿಶಾಲ್, ವಲ್ಲಭ ಏನಾದ್ರೂ ನೀನ್ ಎಷ್ಟು ಸಂಪಾದನೆ ಮಾಡ್ತೀಯ, ಕಂಪ್ನಿಗೆ ಎಷ್ಟು ಲಾಭ ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಕೋಟಿ ಕಟ್ತಿದ್ಯಾ ಅಂತ ಕೇಳದ್ನ ಇಲ್ವಲ್ಲ? ವಿಶ್, ನೈನಿ ಹೋಟೆಲ್ ಮಗು ಬಚ್ಚಿಟ್ಕೊಂಡಿರತ್ತೆ ಹೊರತು ರಿಪೋರ್ಟ್ ಅಲ್ಲಿ ಅಂಥದ್ದೇನಿರತ್ತೆ? ಹಾಗನ್ಕೊಂಡ್ ರಿಪೋರ್ಟ್ಸ್ ಕೊಟ್ರೆ ಯಾವ ಗಲಾಟೆನೂ ಇರಲ್ಲ, ಕದ್ದು ಮುಚ್ಚಿ ಯಾಕೆ ನೋಡ್ಬೇಕು? ನೀನೇ ಹೇಳಕ್ಕ, ನಾನು ಹಾಸಿನಿ ಅಕ್ಕ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ಮೇಲೆ ಡೀಟೇಲ್ಸ್ ಎಲ್ಲ ಹೇಳ್ತೀವಲ್ಲ. ಎಲ್ಲ ಚೆನ್ನಾಗಿದೆ ಅಂತ ಯಜಮಾನ್ರು ಹೇಳಿದ್ರು. ಡಾಕ್ಟರ್ ಹೇಳಿದ್ದಕ್ಕೆ ಔಷಧಿ ತಗೋಬೇಕು, ಆದ್ರೆ ಯಜಮಾನ್ರ ಮಾತೆ ಔಷಧಿ ತರ ಕೆಲಸ ಮಾಡುತ್ತೆ. ಅದಕ್ಕೆ ರಿಪೋರ್ಟ್ಸ್ ಅಲ್ಲಿ ಏನಿದೆ ಇಲ್ಲ ಅಂತ ಒತ್ತಾಯ ಮಾಡ್ಕೇಳಲಿಲ್ಲ. ಗಂಡ ಹೆಂಡತಿ ಅಂದ್ರೆ ಹೀಗಿರಬೇಕು. ಹಾ, ಬೆಸ್ಟ್ ಕಪಲ್ ಅಂತ ಅವಾರ್ಡ್ ಕೊಡೋಣ ಬಿಡಿ ಮವ, ಮೊದ್ಲು ರಿಪೋರ್ಟ್ ನೋಡೋಣ. ಬೇಡ ಬ್ರದರ್, ನನ್ ಮಾತು ಕೇಳು. ಸಿತಾರ, ಕೊಡಿಲಿ. ಆಂಟಿ, ನೀವ್ ಹೇಳಿ, ಕೊಡ್ಬೇಕಾ ಬೇಡ್ವಾ? ಅಯ್ಯೋ, ನಾನ್ ಹೇಗ್ ಹೇಳಕ್ಕಾಗತ್ತೆ, ಇಬ್ರು ಮಕ್ಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.